ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವೇಸ್ಟ್ ಆದಂಥ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗಿಸಿಕೊಂಡು ಹೇಗೆ ಗಿಡಗಳನ್ನು ನೆಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ನನ್ನ ಮನೆಯಲ್ಲಿ ಹೇಗೆ ಈ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಗಿಡಗಳನ್ನು ನೆಟ್ಟಿದ್ದೀನಿ ಯಾವ್ಯಾವ ಗಿಡಗಳನ್ನು ನೆಟ್ಟಿದ್ದೀನಿ ಎಂಬುದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದು ನೋಡಿ ಮೆಣಸಿನ ಗಿಡ ಇದನ್ನು ನಾನು ಒಂದು ಚಿಕ್ಕ ಬಾಟಲಲ್ಲಿ ನೆಟ್ಟಿದ್ದೀನಿ ಚಿಕ್ಕ ಬಾಟಲನ್ನು ಮೇಲೆ ಕಟ್ ಮಾಡಿಬಿಟ್ಟು ಕೆಳಗಿಂದ ಈ ಗಿಡ ನೆಟ್ಟಿದ್ದೀನಿ ಉಲ್ಟಾ ನೆಟ್ಟಿದ್ದೀನಿ ಇದಕ್ಕೆ ನಾನು ನೆಡುವಾಗ ಮಣ್ಣು ಗೊಬ್ಬರ ಹಾಗೂ ಮರಳನ್ನ ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಅಂತ ಇದಕ್ಕೆ ಒಂದು ಏನಂದ್ರೆ ನೀರು ಅವಾಗವಾಗ ಕೊಡ್ತಾ ಇರಬೇಕು ಯಾಕೆಂದ್ರೆ ಇದು ಸಣ್ಣ ಬಾಟಲಿ ಆಗಿರೋದ್ರಿಂದ ಸ್ವಲ್ಪ ಮಣ್ಣಿರೋದ್ರಿಂದ ನೀರು ಬೇಗ ಡ್ರೈ ಆಗುತ್ತೆ ಹಾಗಾಗಿ ನೀರು ಕೊಡ್ತಾ ಇರಬೇಕು ನೋಡಿ ಈ ತರ ನಾನು ಬಾಲ್ಕನಿಯಲ್ಲಿ ಕಟ್ಟಿಟ್ಟಿದ್ದೀನಿ ಇದನ್ನ ನೋಡಿ ಈ ಗಿಡದಲ್ಲಿ ತುಂಬಾ ಮೆಣಸಿನ್ಕಾಯಿ ಬಿಟ್ಟಿದೆ ನಾವು ಈ ಬಾಟಲಿಯನ್ನು ಹ್ಯಾಂಗಿಂಗ್ ಪಾಟ್ ತರ ನೇತಾಕಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀರು ಮಾತ್ರ ಕೊಡೋದನ್ನು ಮರಿಬಾರದು ಪ್ರತಿದಿನ ನೀರು ಕೊಡಲೇಬೇಕು ಇದು ನೋಡಿ ಟೊಮೊಟೊ ಗಿಡ ಇದನ್ನು ಸಹ ನಾನು ವೇಸ್ಟ್ ಪ್ಲಾಸ್ಟಿಕ್ ಬಾಟಲಲ್ಲಿ ನೆಟ್ಟಿದ್ದೀನಿ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಟಲ್ಗೆ ಮಣ್ಣು ಮರಳು ಮತ್ತು ಗೊಬ್ಬರವನ್ನು ತುಂಬಿ ನಾನು ಈ ಟೊಮೊಟೊ ಗಿಡವನ್ನು ನೆಟ್ಟಿದ್ದೀನಿ ತುಂಬ ಕಾಯಿಯಾಗಿದೆ ನೋಡಿ ಇದನ್ನು ಸಹ ನಾನು ಕಟ್ಟಿಟ್ಟಿದ್ದೀನಿ ಬಾಲ್ಕನಿಯಲ್ಲಿ ನೋಡಿ ಈ ಥರ ಟೊಮೊಟೊ ಕಾಯಿಯಾಗಿದೆ ಟೊಮೊಟೊ ಕಾಯಿಯಿಂದ ನಾವು ಬೇರೆ ಬೇರೆ ಗೊಜ್ಜ ಗೊಜ್ಜು ಮಾಡ್ಕೋಬೋದು ಸಾಸಿವೆ ಮಾಡ್ಕೋಬೋದು ಇವೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಕಟ್ಟಿಟ್ಟಿದ್ದೀನಿ ಇದು ನೋಡಿ ಪುದೀನ ಸೊಪ್ಪು ಎಷ್ಟು ಹಸಿರಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಸಹ ನಾನು ವೇಸ್ಟ್ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ನೆಟ್ಟಿರೋದು ಇದು ನೋಡಿ ಚಾಕ್ಲೇಟ್ ಡಬ್ಬಿಯಲ್ಲಿ ನಾನು ಇದನ್ನು ನೆಟ್ಟಿದ್ದೀನಿ ನಾನು ಇದಕ್ಕೆ ಮರಳು ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಆ ಪ್ಲಾಸ್ಟಿಕ್ ಡಬ್ಬಿಗೆ ಚಿಕ್ಕ ಚಿಕ್ಕ ಹೋಲ್ ಮಾಡಿಬಿಟ್ಟು ಆ ಹೋಲ್ಗೆ ಒಂದೊಂದು ಕಡ್ಡಿಯನ್ನು ಚುಚ್ಚಿದ್ದೆ ಕ್ರಮೇಣ ನೀರು ಕೊಡ್ತಾ ಇರ್ಬೆ ಇದ್ದ ಹಾಗೂ ಇದು ಚೆಂದ ಚಿಗುರುತ್ತಾ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಪುದೀನ ಸೊಪ್ಪು ಅಂತ ಇದಕ್ಕೆ ಪ್ರತಿನಿತ್ಯ ನೀರು ಕೊಡಬೇಕು ಅದೊಂದು ಇಂಪಾರ್ಟೆಂಟ್ ಇಲ್ಲ ಅಂದರೆ ಬಾಡಿ ಹೋಗುತ್ತೆ ಹಾಗೆ ಅದು ಚಿಗುರು ಬಂದ ಹಾಗೂ ಅದನ್ನು ಕುಯ್ತಾ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಕುಯ್ಲಿಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ಹಾಳಾಗೋಗುತ್ತೆ ಹೋಗುತ್ತೆ ಗಿಡ ಈ ಪುದೀನ ಗಿಡನ ಹೇಗೆ ಬೆಳೆಸೋದು ಬೆಳೆಸಿದ್ದೀನಿ ನಾನು ಅನ್ನೋದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ನೀವು ನನ್ನ ಚಾನಲ್ ಚೆಕ್ ಮಾಡ್ಬೋದು ಇದು ನೋಡಿ ಚೆಂಡು ಹೂವಿನ ಗಿಡ ಇದನ್ನು ಸಹ ನಾನು ವೇಸ್ಟ್ ಪ್ಲಾಟಿಕ್ ಪ್ಲಾಸ್ಟಿಕ್ ಬಾಟಲಲ್ಲೇ ಬೆಳೆಸಿದ್ದೀನಿ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಬಾಟಲಿಯನ್ನು ಮೇಲ್ಗಡೆ ಕಟ್ ಮಾಡಿಬಿಟ್ಟು ಅದರ ಮುಚ್ಚುಳ ಏನಿದೆ ಆ ಭಾಗದಲ್ಲಿ ಗಿಡವನ್ನು ನೆಟ್ಟಿದ್ದೆ ಅದು ಈಗ ಉಲ್ಟ ತಿರ್ಗಿಬಿಟ್ಟು ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇದಕ್ಕೂ ಸಹ ಮಣ್ಣು ಗೊಬ್ಬರ ಮತ್ತು ಮರಳನ್ನು ಮಿಕ್ಸ್ ಮಾಡಿದ್ದೆ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಹೂ ಬಿಟ್ಟಿದ್ದಾವೆ ಅಂತ ಇದನ್ನು ನಾವು ಹ್ಯಾಂಗಿಂಗ್ ಪಾಟ್ ಥರ ಹಾಕ್ಬೋದು ಆವಾಗ ತುಂಬ ಚೆನ್ನಾಗಿ ಕಾಣತ್ತೆ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಬೆಳೆಸಿದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಇದು ನೆಲ ಗುಲಾಬಿ ಇದನ್ನು ಸಹ ನಾನು ಪ್ಲಾಸ್ಟಿಕ್ ಬಾಟಲಿಯನ್ನೇ ಬೆಳೆ ಬಾಟಲಿಯಲ್ಲಿ ಬೆಳೆಸಿದ್ದೀನಿ ವೇಸ್ಟ್ ಪಾ ಪ್ಲಾಸ್ಟಿಕ್ ಬಾಟಲಿಯನ್ನು ಕಟ್ ಮಾಡಿಬಿಟ್ಟು ನಾನು ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದಷ್ಟು ಮಣ್ಣು ಗೊಬ್ಬರ ಎಲ್ಲ ಮರಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮಧ್ಯ ಮಧ್ಯೆ ಒಂದೊಂದು ಕಡ್ಡಿ ಹಾಕಿದ್ದೆ ಇವಾಗ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದು ವೇಸ್ಟ್ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಬೆಳೆಸಿದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬೆಳೆ ಇದೆ ಇನ್ನು ಸ್ವಲ್ಪ ದಿನ ಹೋದರೆ ಇದು ಬಾಟಲಿನೇ ಕಾಣಲ್ಲ ಯಾವುದ್ರಲ್ಲಿ ಬೆಳೆಸಿದ್ದು ಅಂತ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು ಇದು ನೋಡಿ ಬದನೆ ಗಿಡ ಇದನ್ನು ನಾನು ಒಂದು ಚಿಕ್ಕ ಗಿಡವನ್ನು ಚಾಕ್ಲೇಟ್ ಡಬ್ಬಿಗೆ ನೆಟ್ಟಿದ್ದೆ ಇದನ್ನು ನೋಡಿ ಉಲ್ಟಾ ಮಾಡಿ ನೆಟ್ಟಿದ್ದೀನಿ ಇದನ್ನು ನಾನು ಹ್ಯಾಂಗ್ ಮಾಡಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಈಗ ಕಾಯಿ ಬಿಡ್ತಾ ಇದೆ ಒಂದು ಚಿಕ್ಕ ಕಾಯಿಯಾಗಿದೆ ಹೂವು ಮತ್ತು ಹೂವು ಬಿಡ್ತಾ ಇದೆ ಇದಕ್ಕೂ ಅಷ್ಟೇ ಪ್ರತಿದಿನ ನೀರು ಹಾಕಬೇಕು ಇದನ್ನು ನೀವು ಹ್ಯಾಂಗಿಂಗ್ ಪಡ್ತಾರ ನೀ ಹಾಕ್ಬೋದು ನೋಡಿ ಚೆನ್ನಾಗಿ ಕಾಯಿಯಾಗಿದೆ ಇದು ನೋಡಿ ಬೀನ್ಸ್ ಇದನ್ನು ಸಹ ನಾನು ವೇಸ್ಟ್ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ಬೆಳಿತಿದ್ದೀನಿ ನೋಡಿ ಹೀಗೆ ಗಿಡ ಆದಮೇಲೆ ಬೀಜ ಹಾಕಿ ಗಿಡ ಆದಮೇಲೆ ಅದನ್ನು ನೆಟ್ಟಿದ್ದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ ನೋಡಿ ನಾನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಒಂದು ಸೌತೆ ಗಿಡವನ್ನು ಸಹ ನೆಟ್ಟಿದ್ದೆ ಅದು ಸಹ ಬಳ್ಳಿ ಚೆನ್ನಾಗಿ ಹಬ್ಬಿ ಒಂದು ಕಾಯಿ ಆಗಿದೆ ಹಾಗೆ ನಾನು ಪ್ಲಾಸ್ಟಿಕ್ ಡಬ್ಬಿಯನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಪಾಲಕ್ ಸೊಪ್ಪಿನ ಬೀಜವನ್ನು ಹಾಕಿದ್ದೆ ಅದು ಸಹ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ನೋಡಿ ಈ ಥರ ಪ್ಲಾಸ್ಟಿಕ್ ಡಬ್ಬಿಯನ್ನು ಮೇಲೆ ಕಟ್ ಮಾಡಿಬಿಟ್ಟು ಒಂದೆರಡು ಪಾಲಕ್ ಬೀಜ ಹಾಕಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹಸಿರಾಗಿ ಬಂದಿದೆ ನೋಡಿ ಒಂದು ಹತ್ತು ಈ ಥರ ಹ್ಯಾಂಗ್ ಪ್ಲಾಸ್ಟಿಕ್ ಬಾಟಲನ್ನು ಹ್ಯಾಂಗ್ ಮಾಡಿಬಿಟ್ಟು ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿದರೆ ಒಂದು ಅಡುಗೆಗೆ ಸಾಕಾಗತ್ತೆ ನೋಡಿ ಇದು ನಾನು ಪ್ಲಾ ವೇಸ್ಟ್ ಪ್ಲಾಸ್ಟಿಕ್ ಡಬ್ಬಿಯನ್ನು ಉಪಯೋಗಿಸಿಕೊಂಡು ಗಿಡಗಳನ್ನು ನೆಟ್ಟಿರುವ ವಿಧಾನ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು